ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತೇನಪ್ಪ ಇಮೇಜಸ್ ಹಾಕಿ ವೀಡಿಯೋ ಇದ್ದೀನಿ ಅಂತ ಅನ್ಕೋಬೇಡಿ ಸ್ವಲ್ಪ ಬಿಸಿ ಸೊ ಹಾಗಾಗಿ ಓಕೆ ಫ್ರೆಂಡ್ಸ್ ಇವತ್ತು ಬಂದು ಒಂದು ಯೂಸ್ಫುಲ್ ಆಗಿರುವಂಥ ವೀಡಿಯೋ ನೋಡ್ತೀರಾ ಏನಂತಂದರೆ ಗೆಣಸು ಮತ್ತು ಕಡಲೆಕಾಯಿ ಪ್ರೆಗ್ನೆನ್ಸಿಯಲ್ಲಿರೋವಾಗ ತಿನ್ಬೋದಾ ಅಂತ ಯಾಕಂದರೆ ಈಗ ಆಲ್ಮೋಸ್ಟಾಗಿ ಹಬ್ಬ ಮೂರು ದಿವಸ ನಡೆಯೋದ್ರಿಂದ ಪ್ರತಿಯೊಬ್ಬರ ಮನೇಲೂ ಗೆಣಸನ್ನ ತಂದಿರ್ತೀರಾ ಮತ್ತು ಕಡಲೆಕಾಯಿ ತಂದಿರ್ತೀರ ಕೆಲವೊಬ್ರು ಬಂದು ಇದನ್ನು ತಿನ್ಬೋದಾ ಬೇಡವಾ ಅನ್ನೋ ಒಂದು ದೊಡ್ಡ ಕನ್ಫ್ಯೂಷನಲ್ಲಿ ಇರ್ತೀರಾ ಬಟ್ ಅವ್ರಿಗೋಸ್ಕರ ವಿಡಿಯೋ ಫ್ರೆಂಡ್ಸ್ ಬಂದು ಗೆಂಡ್ಸು ತುಂಬ ಸೇಫೇನೆ ಬಟ್ ಯಾವಾಗ ಸೇಫ್ ಅಂದರೆ ಚೆನ್ನಾಗಿ ಕುಕ್ ಮಾಡಿ ತಿನ್ನಬೇಕು ಇದರನ್ನು ತಿನ್ನೋದರಿಂದ ಇದರಲ್ಲಿ ಬೀಟಾ ಕೆರೋಟೀನ್ ಇರುತ್ತೆ ಸೊ ಇದು ಬೇಬಿ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಬೇಬಿ ಗ್ರೋತಿಂಗು ಹೆಲ್ಪ್ ಮಾಡುತ್ತೆ ಇದರಲ್ಲಿ ಪ್ಲೆಂಟಿ ಫೈಬರ್ ಇರೋದರಿಂದ ನಿಮಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಏನೂ ಬರೋದಿಲ್ಲ ಇದನ್ನು ಬ್ಯಾಕ್ಟೀರಿಯಾ ಇರುತ್ತೆ ಇದು ಯಾವಾಗ ಅಂದರೆ ಕುಕ್ ಮಾಡದೆ ಹಸಿಯ ಾಗಿ ತಿಂದರೆ ಇದರಲ್ಲಿ ಬ್ಯಾಕ್ಟೀರಿಯಾ ಇರುತ್ತೆ ಸೊ ನಿಮಗೆ ಹೊಟ್ಟೆ ನೋವು ಅಲರ್ಜಿ ಆಗುವಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ಚೆನ್ನಾಗಿ ಇದನ್ನು ಕುಕ್ ಮಾಡಿಬಿಟ್ಟು ಒಂದು ಸ್ವಲ್ಪ ಉಪ್ಪಾಕಿ ತೊಳೆದು ಆಮೇಲೆ ಕುಕ್ ಮಾಡಿ ಚೆನ್ನಾಗಿ ಕುಕ್ ಮಾಡಿ ಉಪ್ಪು ಹಾಕ್ಕೊಂಡು ನೀವು ತಿನ್ಬೋದು ಸೊ ಯಾವುದೇ ಪ್ರಾಬ್ಲಮ್ ಇಲ್ಲ ಡಯಾಬಿಟಿಸಲ್ಲಿರೋರು ತಿನ್ಬೋದು ಇದು ಶುಗರ್ ಲೆವೆಲನ್ನು ಕೂಡ ಕಂಟ್ರೋಲ್ ಮಾಡುತ್ತೆ ಎರಡನೇದು ಕಡಲೆ ಬೀಜ ಕಡಲೆ ಬೀಜ ಯಾರಿಗೆ ತಾನೇ ಇಷ್ಟ ಇಲ್ಲ ಹುರಿದು ತಿನ್ನೋದಾಗಲಿ ಇಲ್ಲ ಬೇಯಿಸಿ ತಿನ್ನೋದಾಗಲಿ ತುಂಬ ಇಷ್ಟಪಡ್ ಪಡದೇ ಇರೋರು ಯಾರೂ ಇಲ್ಲ ಎಲ್ಲರೂ ಇಷ್ಟಪಡ್ತೀರ ಸೊ ಇದೇನು ತೊಂದರೆ ಇಲ್ಲ ಇದು ಬಂದು ಹಸಿಯಾಗಿ ತಿಂದರೆ ಅಲರ್ಜಿ ಆಗ್ಬೋದು ನೋವು ಬರ್ಬೋದು ನಿಮಗೆ ಪ್ರೆಗ್ನೆನ್ಸಿಯಲ್ಲಿ ಸೆನ್ಸಿಟಿವ್ ಅಲ್ವಾ ಸೊ ಹಾಗಾಗಿ ಇದನ್ನು ಬಂದು ಚೆನ್ನಾಗಿ ಕುಕ್ ಮಾಡಿ ನೀವು ತಿನ್ನಿ ತಿನ್ನೋದ್ರಿಂದ ನಿಮಗೆ ಒಳ್ಳೆಯ ಒಂದು ಫೈಬರ್ ಕಂಟೆಂಟ್ ಸಿಗುತ್ತೆ ಒಳ್ಳೆ ಕ್ಯಾಲ್ಸಿಯಂ ಸಿಗುತ್ತೆ ನಟ್ಸಲ್ಲಿ ಗೋಡಂಬಿಯಲ್ಲಿರುವಂತಹ ಎಲ್ಲ ಒಂದು ಪೌಷ್ಟಿಕಾಂಶ ಕೂಡ ಇದರಲ್ಲಿ ಇರುತ್ತೆ ಸೊ ಇದರಿಂದ ನಿಮಗೆ ಏನು ದೊಡ್ಡ ಹೆಲ್ಪ್ ಹೇಳಲ್ಲ ನಾನು ಇದು ತಿನ್ನೋದರಿಂದ ನಿಮಗೆ ಬೇಬಿದು ಬ್ರೈನ್ ಡೆವಲಪ್ಮೆಂಟ್ ಮತ್ತು ಸ್ಪೈನ್ ಡೆವಲಪ್ಮೆಂಟು ತುಂಬ ಚೆನ್ನಾಗಿರುತ್ತಂತೆ ಸೊ ಇದನ್ನು ತಿಂದರೆ ಬೇಬಿಗೆ ಸ್ಪೈನಲ್ ಕಾರ್ಡ್ ಅಂದರೆ ಬೆನ್ನು ಹುರಿ ಮೂಳೆ ಬೆನ್ನುನ ಮೂಳೆ ಬಂದು ಚೆನ್ನಾಗಿನೇ ಹೆಲ್ದಿಯಾಗಿ ಗ್ರೋತ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ನಿಮ್ಮ ಬೇಬಿಗೆ ಒಳ್ಳೆ ಬ್ರೈನ್ ಡೆವಲಪ್ಮೆಂಟು ಮತ್ತು ಬಾಡಿ ಬಾಡಿ ಡೆವಲಪ್ಮೆಂಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನಿಮಗೂ ಕೂಡ ಒಳ್ಳೆ ಸ್ಟ್ರೆಂತ್ ಸಿಗುತ್ತೆ ಈ ಬೀಜ ತಿನ್ನೋದ್ರಿಂದ ಸೊ ಕಡಲೆ ಬೀಜ ಬಡವರ ಬಾದಾಮಿ ಅಂತಲೇ ಹೆಸರಿದೆ ಅಲ್ವಾ ಸೊ ಹಾಗಾಗಿ ಚೆನ್ನಾಗಿ ಕುಕ್ ಮಾಡಿ ತಿನ್ನಿ ತುಂಬ ಒಳ್ಳೇದಿದು ತಿನ್ನೋದ್ರಿಂದ ನಿಮಗೂ ನಿಮ್ಮ ಮಗುಗೂ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಆದರೆ ಲಿಮಿಟೇಷನಲ್ಲಿ ತಿನ್ನಿ ಜಾಸ್ತಿ ತಿನ್ನೋದ್ರಿಂದ ಅಲರ್ಜಿನೋ ಹೊಟ್ಟೆನೋವೋ ಬರಬಹುದು ಸ್ವಲ್ಪ ಚೆನ್ನಾಗಿ ಕುಕ್ ಮಾಡಿಬಿಟ್ಟು ಒಂದು ಕಪ್ಪಷ್ಟು ಕಡಲೆ ಬೀಜಾನೂ ಒಂದೇ ಒಂದು ಸಣ್ಣದಷ್ಟು ಗೆಣಸು ತಿಂದರೆ ಈ ಸಂಕ್ರಾಂತಿ ಹಬ್ಬ ನಿಮಗೆ ಹ್ಯಾಪಿಯಾಗೇ ಇರುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಯಾಕಂದರೆ ಎರಡು ವಸ್ತುಗಳನ್ನು ತಿನ್ನೋದ್ರಿಂದ ನಿಮ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ ಯಾಕಂದರೆ ತುಂಬ ಜನ ಬಂದು ನನಗೆ ಕಮೆಂಟ್ ಮಾಡ್ತಾಯಿದ್ದೀರಾ ಅವರೇ ಕೈ ತಿನ್ಬೋದಾ ಅಂತ ಅದಕ್ಕೆ ನಾನು ವೀಡಿಯೋ ಆಲ್ರೆಡಿ ಹಾಕಿದ್ದೀನಿ ಕಬ್ಬುಗೂ ಹಾಕಿದಾಯಿತು ನೆನ್ನೆನೆ ಹಾಕಿದೆ ನಾನು ಸೊ ಕಡಲೆ ಬೀಜದು ಮತ್ತು ಗೆಣಸದು ಆಲ್ರೆಡಿ ಪೋಸ್ಟ್ ಮಾಡಬೇಕಿತ್ತು ಇವತ್ತು ಸ್ವಲ್ಪ ಮನೇಲಿ ಬಿಸಿ ಇದ್ದಿದ್ದ ಕಾರಣದಿಂದ ನಾನು ಹಾಕೋಕ್ಕಾಗಲಿಲ್ಲ ಸಾರಿ ಅದಕ್ಕೆ ಇಮೇಜಸ್ ಬೇಗ ಹಾಕ್ಬಿಟ್ಟು ಒಂದು ವೀಡಿಯೋ ಹಾಕ್ಬಿಡೋಣ ವೆಯ್ಟ್ ಮಾಡ್ತಿರ್ತೀರ ವೀಡಿಯೋಗೆ ಅಂತ ಗೊತ್ತು ಸೊ ಹಾಗಾಗಿ ಇವತ್ತೆಲ್ಲ ಆರಾಮಾಗಿರಿ ಸೇಫಾಗಿರಿ ಒಂದು ವೇಳೆ ನೀವು ಕಡಲೆ ಬೀಜ ಗೆಣಸು ಎಲ್ಲ ತಿಂದರೆ ಒಂದು ಲೋಟ ಬಿಸಿನೀರನ್ನು ಕುಡೀರಿ ಚೆನ್ನಾಗಿ ಜೀರ್ಣ ಆಗುತ್ತೆ ನಿಮ್ಮ ಬೇಬಿಗೂ ಒಳ್ಳೆ ಡೆವಲಪ್ಮೆಂಟ್ ಸಿಗುತ್ತೆ ಕಡಲೆ ಬೀಜ ಯಾವಾಗ ಬೇಕಾದರೂ ತಿನ್ಬೋದು ಮಾರ್ನಿಂಗ್ ಸ್ನ್ಯಾಕ್ ಥರನೋ ಇಲ್ಲ ಈವ್ನಿಂಗ್ ಸ್ನ್ಯಾಕ್ ಥರನೋ ಸ್ವಲ್ಪ ಬೇಯಿಸ್ಬಿಟ್ಟು ತಿನ್ನೋದ್ರಿಂದ ನಿಮಗೂ ನಿಮ್ಮ ಬೇಬಿಗೂ ಸೇಫೇನೆ ಇದು ಯಾರಿಗೂ ಸಾಮಾನ್ಯವಾಗಿ ಅಲರ್ಜಿ ಆಗೋಲ್ಲ ಒಂದು ವೇಳೆ ನಿಮ್ಗೆ ಅಲರ್ಜಿ ಆಗುತ್ತೆ ನನಗೆ ಅಂದರೆ ಹಸೇ ತಿಂದರೆ ಸಾಮಾನ್ಯವಾಗಿ ಅಲರ್ಜಿ ನೋವು ನಾರ್ಮಲ್ ಆಗಿರೋರಿಗೆ ಬರುತ್ತೆ ಚೆನ್ನಾಗಿ ಕುಕ್ ಮಾಡಿ ತಿಂದರೆ ನಿಮಗೂ ನಿಮ್ಮ ಬೇಬಿಗೂ ಸೂಪರ್ ಗುಡ್ ಫೋ ಸೋರ್ಸ್ ಇದು ಸೊ ನೀವು ತಿನ್ಬೋದು ಓಕೆ ಫ್ರೆಂಡ್ಸ್ ಎಲ್ಲ ಸೇಫಾಗಿರಿ ಟೇಕ್ ಕೇರ್ ಬ ಬಾಯ್